सब्सक्राइब माड़ी नन चानल ना होसा नोटिफिकेशन गागे बेल आइकॉन ना प्रेस माड़ी। नमस्कार वीक्षकरे, उत्तर कर्नाटक अडिगे स्वागत। इवत्तिन दिन नानु मृदुवाद चपातीना माड़ोदु हेगे हागे इदर जोते ओंदु ओळ्ळे कॉम्बिनेशन आदंता बीट्रूट पल्ले ड्राई बीट्रूट पल्ले माड़ोदु हेगे अंत हेळ्कोड्ता इदीनि। बीट्रूट पल्ले केलोब्रिगे इष्ट आगतिरल्ल याकंद्रे तुंबा कलर इरुत्ते, केलोब्रिगे इष्टाने आगतिरल्ल। सो अदन्न हेगे इष्टपड़ो तर माड़ोदंत हेळ्कोड्तीनि नानु। ಇಲ್ಲಿ ಎರಡು ಬೀಟ್ರೂಟ್ನ ಮೇಲಿನ ಸಿಪ್ಪೆನ ತೆಗೆದು ಇದನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ। ಕಟ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ನೀರಿಗೆ ಹಾಕ್ಕೊಳ್ತೀನಿ। ನೀರಿಗೆ ಹಾಕಿದರೆ ಸ್ವಲ್ಪ ಕಲರ್ ಕೂಡ ಕಡಿಮೆ ಆಗುತ್ತೆ। ಕೆಲವೊಬ್ಬರಿಗೆ ಇದು ಜಾಸ್ತಿ ಕಲರ್ ಇರೋದ್ರಿಂದನೇ ತಿನ್ನೋಕ್ಕೆ ಇಷ್ಟಪಡ್ತಿರಲ್ಲ। ಸೊ ಅದಕ್ಕೋಸ್ಕರ ನಾನು ಇದನ್ನ ಕಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರಿನಲ್ಲಿ ಹಾಕ್ತೀನಿ, ಅದು ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ। ಇದು ಸ್ವಲ್ಪ ನೀರಿಗೆ ಹಾಕಿ ಬಿಟ್ಮೇಲೆ ಆನಂತರ ಒಂದು ದಪ್ಪ ತಳ ಇರೋ ಒಂದು ಬಾಂಡ್ಲೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತೀನಿ। ಸಾಸಿವೆ ಚಟಪಟ ಸಿಡಿತಿದ್ದಂಗೆ ಕರಿಬೇವಿನ ಸೊಪ್ಪು ಒಂದು ಸಣ್ಣದಾಗಿ ಒಂದೇ ಒಂದು ತೊಗೊಂಡಿದ್ದೀನಿ, ಸಣ್ಣ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ। ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ನೀರಿನಲ್ಲಿ ಹಾಕಿಟ್ಟಿರ್ತೀವಲ್ಲ ಬೀಟ್ರೂಟ್ನ, ಅದನ್ನೆಲ್ಲ ನೀರನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನಾವು ಇದನ್ನ ಬೀಟ್ರೂಟ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ಒಗ್ಗರಣೆಗೆ। ಒಗ್ಗರಣೆಯಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು, ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಏನಿಲ್ಲ। ಈ ಥರ ನೀವು ಮಾಡಿ ನೋಡಿ, ಕೆಲವೊಬ್ಬರು ಬೀಟ್ರೂಟ್ ಇಷ್ಟ ಆಗದೇ ಇರೋರು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ। ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ। ಆನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋದಕ್ಕೆ ಫ್ರೈ ಮಾಡ್ತೀನಿ। ಇದು ಚೆನ್ನಾಗಿ ಬೇಯುತ್ತೆ, ಹಸಿಮೆಣಸಿನ್ಕಾಯಿ ಉಪ್ಪು ಮತ್ತು ಈರುಳ್ಳಿಯಲ್ಲಿರೋ ನೀರೇ ಇದಕ್ಕೆ ಸಾಕಾಗತ್ತೆ, ಚೆನ್ನಾಗಿ ಬೇಯುತ್ತೆ ಇದು। ಈಗ ಇದು ಕಂಪ್ಲೀಟಾಗಿ ಬೆಂದ ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ। ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ, ಇನ್ನೂ ಒಂದು ಸ್ವಲ್ಪ ನೀರಿನ ಅಂಶ ಇದೆ, ಅದೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಇದಕ್ಕೊಂದು ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ, ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ। ನೀವು ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ, ಚಪಾತಿ ಜೊತೆನೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು। ಈಗ ನೋಡಿ, ನಾನು ನೀರು ಹಾಕ್ತೇನೆ, ಇದನ್ನ ಡ್ರೈ ಬೀಟ್ರೂಟ್ ಪಲ್ಲೆ ಎಷ್ಟು ಸುಲಭವಾಗಿ ಮಾಡಿದ್ದೀನಿ ಅಂತ ಟ್ರೈ ಮಾಡಿ ನೋಡಿ। ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ। ಎರಡು ದಿನ ಇಟ್ಟರೂ ಕೂಡ ಇದು ಏನಾಗಲ್ಲ, ಯಾಕಂದರೆ ನಾವು ಇದಕ್ಕೆ ನೀರು ಹಾಕಿರಲ್ಲ, ಒಂದು ಎರಡು ದಿನ ಇಟ್ಕೊಂಡು ತಿನ್ಬೋದು। ಈಗ ನೆಕ್ಸ್ಟ್ ಚಪಾತಿ ಮಾಡ್ಕೊಳ್ಳೋಣ। ಚಪಾತಿಗೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ। ಗೋಧಿ ಹಿಟ್ಟಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ, ಎಣ್ಣೆ ಏನು ನಾನು ಬಿಸಿ ಮಾಡೋಕ್ಕೆ ಹೋಗಿಲ್ಲ, ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ। ಎರಡು ಎರಡು ಚಮಚದಷ್ಟು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ। ಉಪ್ಪು ಹಾಕಿದ್ಮೇಲೆ ಇದನ್ನ ನಾವು ನೀಟಾಗಿ ಎಲ್ಲ ಒಂದಕ್ಕೊಂದು ಪದಾರ್ಥಗಳು ಹೊಂದ್ಕೊಳ್ಳೋ ಹಾಗೆ ಇದನ್ನ ಮೊದಲು ಡ್ರೈ ಆಗಿರೋದನ್ನೇ ಕಲಸ್ಕೊಳ್ಬೇಕು। ಹೀಗೆ ಮಾಡೋದ್ರಿಂದ ನಾವು ಮಾಡ್ತಕ್ಕಂತಹ ಚಪಾತಿ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾವು ಮೊದಲಿಗೆ ನೀರು ಹಾಕ್ದೇ ಎಣ್ಣೆ ಮತ್ತು ಉಪ್ಪಿನ ಜೊತೆ ಹಿಟ್ಟನ್ನು ಚೆನ್ನಾಗಿ ಒಂದಕ್ಕೊಂದು ಬೆರೆಸ್ಕೊಳ್ಬೇಕು। ಈ ರೀತಿ ನಾವು ಕಂಪ್ಲೀಟಾಗಿ ಬೆರೆಸ್ಕೊಂಡ್ಮೇಲೆ ಆ ನಂತರನೇ ನಾವು ಇದಕ್ಕೆ ನೀರು ಸ್ವಲ್ಪ ನೀರು ಹಾಕ್ತಾನೆ ಹಿಟ್ಟನ್ನು ಮೃದುವಾಗಿ ಕಲಸ್ಕೊಳ್ಬೇಕಾಗತ್ತೆ। ಈಗ ನೋಡಿ, ಇಷ್ಟು ಡ್ರೈ ಆಗಿ ನಾನು ಕಲಸ್ಕೊಂಡಿದ್ದೀನಿ ನೀಟಾಗೆಲ್ಲ। ಈಗ ಸ್ವಲ್ಪ ಹಿಟ್ಟನ್ನು ಕಲಸ್ಕೊಳ್ತೀನಿ, ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಹಾಂ, ಅದು ಒಂದು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ತುಂಬ ಬಿಸಿಯಾಗಿರೋ ನೀರು ಬೇಡ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು. ಉಗುರು ಬೆಚ್ಚಗಿರೋ ನೀರಿನಲ್ಲಿ ಕಲಸೋದ್ರಿಂದ ನಾವು ಮಾಡ್ತಕ್ಕಂತಹ ಚಪಾತಿ ತುಂಬ ಮೃದುವಾಗಿ ಬರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಹಾಲು ಮೊಸರು ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ನೀವು ಬಿಸಿನೀರಿನಿಂದನೇ ಚಪಾತಿ ಹಿಟ್ಟನ್ನು ಕಲಸಿ ಮಾಡಿ ನೋಡಿ ಒಂದ್ಸಲ. ಈಗ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ತೀನಿ. ತುಂಬ ಗಟ್ಟಿಯಾಗಿ ಕಲಸಿದರೂ ಕೂಡ ಚಪಾತಿ ಮೃದುವಾಗಿ ಬರಲ್ಲ. ಸ್ವಲ್ಪ ಮೆತ್ತಿಗೆನೂ ಅಲ್ಲ, ಸ್ವಲ್ಪ ಮೃದು ಗಟ್ಟಿಯಾಗಿನೂ ಅಲ್ಲ, ಒಂದು ಮೀಡಿಯಂನಲ್ಲಿ ಹಿಟ್ಟನ್ನು ಕಲಸ್ಕೊಳ್ಬೇಕಾಗತ್ತೆ. ಒಂದೇ ಸಲಕ್ಕೆ ನೀವು ನೀರು ಹಾಕಿ ಕಲಸಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನೀಟಾಗಿ ಹಿಟ್ಟನ್ನು ಕಲಸ್ಕೊಳ್ಳಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ನಾನು ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಅಂತ. ಈಗ ಮೇಲೆ ಇನ್ನೊಂದು ಸ್ವಲ್ಪ ನಾನು
ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಈ ಹಿಟ್ಟನ್ನು ಒಂದು ಅರ್ಧ ಗಂಟೆವರೆಗೂ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತೀನಿ. ಅಕಸ್ಮಾತ್ತಾಗಿ ನಿಮಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 15 ನಿಮಿಷ ಆದರೂ ಅಟ್ಲೀಸ್ಟ್ ನೀವು ಒಂದು 15 ನಿಮಿಷ ಆದ್ರೂ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ರಿ. ಹೀಗೆ ಮಾಡೋದ್ರಿಂದ ಚಪಾತಿ ಮೃದುವಾಗಿ ಕೂಡ ಬರುತ್ತೆ. ನಾನು ಹೇಳಿರುವಂತಹ ಟಿಪ್ಸ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ. ಈಗ ನಾನೊಂದು ಬಿಳಿ ಬಟ್ಟೆಯಿಂದ ಇದನ್ನ ಮುಚ್ಚಿ, ಅಥವಾ ನೀವು ಒಂದು ತಟ್ಟೆ ಕೂಡ ಮುಚ್ಚಬಹುದು, ತೊಂದರೆ ಇಲ್ಲ. ಬಿಳಿ ಬಟ್ಟೆ ಮುಚ್ಚಿದರೆ ಹಿಟ್ಟು ಕೂಡ ಅದು ಡ್ರೈ ಆಗಲ್ಲ, ತುಂಬ ಇದು ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಒಂದು ಬಿಳಿ ಬಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅರ್ಧ ಗಂಟೆ ನಂತರ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಕೈಗೆ ಒಂದು ಚೂರು ಎಣ್ಣೆನ ಹಚ್ಕೊಂಡ್ಬಿಟ್ಟು ನಾನು ಬೇಕಾದಂತಹ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ನಾನು ಈ ಸೈಜ್ನಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನ ಚಪಾತಿ ಉದ್ದದ್ದು ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಚ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನೇ ಕೂಡ ಬಳಸ್ಬೋದು, ತೊಂದರೆ ಇಲ್ಲ. ಈಗ ಚಪಾತಿ ತವ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಚಪಾತಿನ ಉದ್ಕೊಳ್ತಾ ಇದ್ದೀನಿ. ಚಪಾತಿ ನೀವು ಒಂದು ಸ್ವಲ್ಪ ಎಣ್ಣೆ ಕೂಡ ಹಚ್ಚಬೋದು, ಒಂದು ಅರ್ಧ ಕಾಲು ಚಮಚದಷ್ಟು, ಜಾಸ್ತಿ ಏನೂ ಬೇಡ. ಒಂದು ಕಾಲು ಚಮಚದಷ್ಟು ಎಣ್ಣೆನ ಹಚ್ಚಿ ಇದನ್ನ ನಾನು ತ್ರಿಕೋನಾಕಾರವಾಗಿ ಇದನ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಿದ್ರೆ ಹಾಗೆ ಕೂಡ ಮಾಡ್ಕೋಬೋದು. ಎಣ್ಣೆ ಹಸ್ತೇನೆ ಕೂಡ ನಾವು ಹಾಗೆ ಕೂಡ ಚಪಾತಿ ಉದ್ಕೊಳ್ಬೋದು, ತೊಂದರೆ ಇಲ್ಲ. ಈ ಥರ ಮಾಡೋದ್ರಿಂದ ಸ್ವಲ್ಪ ಪದರು ಪದರವಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನ ಎಣ್ಣೆ ಹಚ್ಚಿದ್ದೀನಿ ಅಷ್ಟೇ. ಅದು ನಾವು ಒಂದು ರೌಂಡಾಗಿ ನಾವು ಮಾಡೋದ್ರಿಂದನೂ ಕೂಡ ಎಣ್ಣೆ ಹಸ್ತೇನೆ ಹಾಗೆ ಮಾಡೋದ್ರಿಂದ ಕೂಡ ಚಪಾತಿ ಮೃದುವಾಗಿ ಬರುತ್ತೆ. ಆದರೆ ಪದರು ಪದರವಾಗಿ, ಜಾಸ್ತಿ ಪದರು ಪದರವಾಗಿ ಬರಲ್ಲ. ನಾವು ಇಲ್ಲಿ ತ್ರಿಕೋನಾಕಾರವಾಗಿ ಮಡಚಿರೋದ್ರಿಂದ ಜಾಸ್ತಿ ಪದರು ಪದರವಾಗಿ ಬಂದು ಇನ್ನೂ ರುಚಿಯಾಗಿ ಬರುತ್ತೆ ಚಪಾತಿ. ಈಗ ತವ ಕಾದಿದೆ, ನಾನು ಇಲ್ಲಿ ತವಾದ ಮೇಲೆ ಇದನ್ನ ಹಾಕೊಳ್ತಾ ಇದ್ದೀನಿ. ಈ ಚಪಾತಿ ಉದ್ದದನ್ನು ಅಷ್ಟೇ ನಾವು ತುದಿಗೇನೆ ನಾವು ಉದ್ದಬೇಕು. ಮಧ್ಯೆ ಮಧ್ಯೆ ಉದ್ದಿದ್ರೆ ಒಂದು ಕಡೆ ತೆಳುವು, ಒಂದು ಕಡೆ ದಪ್ಪ ಆದರೆ ಚಪಾತಿ ಚೆನ್ನಾಗಿ ಬರಲ್ಲ. ಸೊ ನೀವು ಒಂದೇ ಸಮನಾಗಿ ಉದ್ಕೊಳ್ಬೇಕು. ನೋಡಿ, ಈ ಥರ ಗುಳ್ಳೆಗಳು ಬರ್ತಾ ಇದ್ದಾವೆ ಅಂದಾಗ ನಾವು ಇದನ್ನ ತಿರುವು ಹಾಕಿ ಇದನ್ನ ಮೊದಲು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆ ನಂತರನೇ ಎಣ್ಣೆ ಹಾಕಿದ್ರೇ ಒಂದು ಒಳ್ಳೆಯದು. ಎರಡೂ ಕಡೆ ಸಮನಾಗಿ ಬೆಂದ ಮೇಲೆ ಎಣ್ಣೆ ಹಾಕೋದೇ ಒಳ್ಳೆಯದು. ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಕೂಡ ಎಣ್ಣೆ ಹಾಕಿಲ್ಲ, ಹಿಟ್ಟು ಕಲಸೋವಾಗನೇ ಹಾಕಿದ್ದೆ. ಸೊ ಇವಾಗ ಒಂದೇ ಚಮಚ, ಒಂದು ಅರ್ಧ ಚಮಚದಷ್ಟು ಮಾತ್ರ ಎಣ್ಣೆ ಹಾಕಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ನಾವು ಚಪಾತಿ ಮೃದುವಾಗಿ ಮಾಡ್ಬೋದು ಅಂತ. ನಾನು ಸೆಕೆಂಡ್ ಚಪಾತಿನೂ ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಉಬ್ಬಿದ ಮೇಲೆ ಇದನ್ನ ತಿರುವು ಹಾಕಿ ಎರಡೂ ಕಡೆ ಸಮನಾಗಿ ಬೇಯಿಸ್ಕೊಳ್ಳಿ. ಆ ನಂತರನೇ ನೀವು ಎಣ್ಣೆ ಹಚ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ. ಮೊದಲೇ ಎಣ್ಣೆ ಹಚ್ಚಕ್ಕೆ ಹೋಗಬೇಡಿ, ಚಪಾತಿ ಬೇಯಿಸ್ಕೊಂಡ ನಂತರನೇ ಎಣ್ಣೆ ಹಚ್ಚಿ ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ಟೇಸ್ಟ್ ಇರುತ್ತೆ. ಈಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೀಟ್ರೂಟ್ ಪಲ್ಯ, ಇದು ಡ್ರೈ ಬೀಟ್ರೂಟ್ ಪಲ್ಯನ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇಲ್ಲೊಂದು ಇನ್ನೊಂದು ಪಲ್ಯ ಮಾಡಿದ್ದೆ, ಮೆಂತ್ಯ ಸೊಪ್ಪಿನ ಪಲ್ಯ. ಅದನ್ನ ಮಾಡೋದು ಹೇಗೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು. ಹಾಗೆ ಇಲ್ಲಿ ಚಪಾತಿನ ಈಗಷ್ಟೇ ಬಿಸಿ ಬಿಸಿಯಾಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮೃದುವಾದಂತಹ ಚಪಾತಿ ಮಾಡೋದು ಹೇಗೆ ಅಂತ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಕಾಮೆಂಟು ಕೊಡೋದನ್ನು ಮಾತ್ರ ಮರಿಬೇಡಿ. ವೀಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.